ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ದರ್ಶನ್ ರವರು ಈಗಾಗಲೇ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ ಆರೋಪದ ಅಡಿಯಲ್ಲಿ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಬಹಳಷ್ಟು ಕುತೂಹಲಕಾರಿ ಅಚ್ಚರಿಯ ವಿಷಯಗಳನ್ನು ನಾನು ಹಂಚಿಕೊಳ್ಳಲೇಬೇಕು. ಯಾರಿಥ ರೇಣುಕಾ ಸ್ವಾಮಿ ಅಂತ ಮೂಲಗಳನ್ನು ಕೆದಕಿದಾಗ ಆತ ದರ್ಶನ್ ರವರ ಅಪ್ಪಟ ಅಭಿಮಾನಿ. ನಾವೆಲ್ಲರೂ ಕೂಡ ಬಹಳಷ್ಟು ಅಭಿಮಾನಿಗಳು ಡಿ ಭಾಸ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರೀತಿಯಿಂದ ಆತನಿಗೋಸ್ಕರ ಪ್ರಾಣವನ್ನೇ ಕೊಡಲಿಕ್ಕೂ ಸಿದ್ಧರಿರ್ತಾರೆ, ಮೈ ಮೇಲೆ ಅಚ್ಚಿಯನ್ನು ಹಾಕಿಸ್ಕೊಳ್ಳಿಕ್ಕೂ ಸಿದ್ಧರಿರ್ತಾರೆ. ಅಂಥ ಒಬ್ಬ ಫ್ಯಾನನ್ನೇ ಈಗ ದರ್ಶನ್ ರವರು ಕೊಲೆ ಮಾಡಿಸ್ಬಿಟ್ರಲ್ಲ ಅವನ್ನ ಒಂದು ದೊಡ್ಡ ಆಘಾತಕಾರಿಯಾದಂಥ ಸುದ್ದಿ ಕೇಳಿ ಬರ್ತಾ ಇರೋದು. ಆತನಿಗೆ ವಿಜಯಲಕ್ಷ್ಮಿ, ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು ಇಬ್ಬರು ತುಂಬ ಅನನ್ಯವಾಗಿರೋದು ತುಂಬ ಇಷ್ಟವಿತ್ತಂತೆ. ಈ ಪವಿತ್ರಗೌಡ ಅವರೊಂದಿಗಿನ ಸಂಬಂಧ, ದರ್ಶನ್ ರವರು ಹೊಂದಿದ್ದಾರೆ ಎನ್ನಲಾದಂಥ ಸಂಬಂಧದ ಬಗ್ಗೆ ಆತನಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಅಪವಾದ ಇದ್ದೇ ಇತ್ತಂತೆ. ಆತ ಪವಿತ್ರಗೌಡ ಅವರ ಜೊತೆಗೆ ಚೆನ್ನಾಗಿರೋದು ಇಷ್ಟವಿರಲಿಲ್ವಂತೆ. ಜೊತೆಗೆ ವಿಜಯಲಕ್ಷ್ಮಿ ಜೊತೆಗೆ ಸಂಬಂಧ ಹೊಂದಬೇಕು, ಜೊತೆಗೆ ಅವ್ರ ಜೊತೆಗೆ ಬಾಳಬೇಕು, ಅವರಿಬ್ಬರ ಸಂಸಾರ ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದಂಥ ಒಬ್ಬ ಅಪ್ಪಟ ಅಭಿಮಾನಿಯನ್ನೇ ದರ್ಶನ್ ರವರು ಕೊಲೆ ಮಾಡಿಸ್ಬಿಟ್ರ ಅನ್ನೋ ಆರೋಪ ಕೇಳಿಬರ್ತಾ ಇರೋದು. ನೋಡಿ, ಒಬ್ಬ ಅಭಿಮಾನಿಯನ್ನು ಒಬ್ಬ ನಟ ಕೊಲೆ ಮಾಡಿಸ್ತಿದ್ದು ಅನ್ನೋ ಅದನ್ನು ಕೇಳೋದಕ್ಕೆ ಕೂಡ ಒಂದು ಕಿವಿಗೆ ಎಷ್ಟು ಮುಜುಗರ ಅನಿಸುತ್ತೆ, ನಿಜಕ್ಕೂ ಎಷ್ಟು ಆಘಾತಕಾರಿ ಅನಿಸುತ್ತೆ. ದರ್ಶನ್ ಒಬ್ಬ ಫ್ಯಾನ್ ಆಗಿದ್ದಂಥ ರೇಣುಕಾ ಸ್ವಾಮಿ ಈಗ ಕೊಲೆಯಾಗಿ ಶವವಾಗಿ ಪತ್ತೆಯಾಗಿರೋದು. ಆತ ಚಿತ್ರದುರ್ಗ ಮೂಲದವನು, ಜೊತೆಗೆ ದರ್ಶನ್ ರವರ ಪೋಸ್ಟರ್ಸ್ಗಳನ್ನು, ಜೊತೆಗೆ ಅವರ ಸಿನಿಮಾಗಳನ್ನು ಪ್ರತಿನಿತ್ಯ ನೋಡ್ತಾ ದರ್ಶನ್ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ ಇದ್ದಂಥ, ಸಣ್ಣ ಒಂದು ಅಪೋಲೋ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನು ಈಗ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದು ಇಲ್ಲಿ ಕೊಲೆ ಮಾಡ್ತಾರೆ ಅಂದರೆ ಇದು ನಿಜಕ್ಕೂ ದೊಡ್ಡ ದುರ್ದೈವವೇ ಸರಿ. ದರ್ಶನ್ ಅಂಡ್ ಟೀಮ್ನಿಂದ ರೇಣುಕಾ ಸ್ವಾಮಿಯವರ ಕೊಲೆ ಆಗಿರೋದು. ಹಾಗಾದರೆ ಏನೆಲ್ಲ, ಕೊಲೆ ನಡೆಯುವ ಸ್ಥಳದಲ್ಲಿ ಇದೇ ಪವಿತ್ರಗೌಡ ಅವರು ಕೂಡ ಇದ್ರಂತೆ. ಪವಿತ್ರಗೌಡ ಮತ್ತು ದರ್ಶನ್ ರವರ ಸಂಬಂಧದ ಬಗ್ಗೆ ತುಂಬ ಹೇಟ್ ಮಾಡ್ತಿದ್ದಂಥ ರೇಣುಕಾ ಸ್ವಾಮಿ ಯಾವಾಗಲೂ ಪವಿತ್ರಗೌಡ ಅವ್ರಿಗೆ ಒಂದಿಷ್ಟು ಮೆಸೇಜಸ್ಗಳನ್ನು ಹಾಕ್ತಾ ಇದ್ದಂತೆ, ಕೆಡದಾಗಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದ. ಜೊತೆಗೆ ದರ್ಶನ್ನೊಟ್ಟಿಗೆ ನೀವು ಇರೋದು ಇಷ್ಟವಿಲ್ಲ, ದಯವಿಟ್ಟು ವಿಜಯಲಕ್ಷ್ಮಿ ಅವ್ರದೊಂದಿಗೆ ಇರಲಿಕ್ಕೆ ಬಿಡಿ, ಪ್ರೀತಿಯಿಂದ ಇರಲಿಕ್ಕೆ ಬಿಡಿ ಅಂತ ಈ ವಿಷಯವನ್ನು ದರ್ಶನ್ಗೆ ತಿಳಿಸಿದ್ದಾರೆ ಪವಿತ್ರಗೌಡ ಅವರು. ಏಕಾಏಕಿಯಾಗಿ ದರ್ಶನ್ ಅವರ ಟೀಮ್ಗೆ ತಿಳಿಸಿರೋದು ರೇಣುಕಾ ಸ್ವಾಮಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಈಗ ಕರ್ಕೊಂಡು ಬಂದಿದ್ದಾಯಿತು, ಆತನ ಕೊಲೆ ಮಾಡಿದ್ದಾಯಿತು, ಈಗ ಇದೇ ಆರೋಪದಡಿ ದರ್ಶನ್ ರವರು ಈಗ ಕಂಪಿಯನ್ನು ಎಣಿಸ್ತಾರೋ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇರೋದು. ಹಾಗಾದರೆ ರೇಣುಕಾ ಸ್ವಾಮಿಯನ್ನು ಅಲ್ಲಿಂದ ಕರೆ ತಂದಿದ್ದು ಯಾರು ಅಂತ, 10ಕ್ಕೂ ಹೆಚ್ಚು ಜನ ಈ ಟೀಮ್ನಲ್ಲಿ ಭಾಗಿಯಾಗಿದ್ದಾರೆ, ದರ್ಶನ್ಗೂ ಇವ್ರಿಗೂ ಹೇಗೆ ಸಂಬಂಧ ಅಂತ. ದರ್ಶನ್, ಪವನ್, ಪ್ರದೋಷ್, ಲಕ್ಷ್ಮಣ್, ದೀಪಕ್, ಕಾರ್ತಿಕ್, ನಂದೀಶ್ ಹಾಗೂ ರಾಘವೇಂದ್ರ ಸೇರಿ 10ಕ್ಕೂ ಹೆಚ್ಚು ಜನರ ಈಗ ಬಂಧನವಾಗಿರೋದು. ಅದರಲ್ಲಿ ಪ್ರಮುಖ ಆರೋಪಿಯ ಹೆಸರು ಕೇಳಿಬರ್ತಾ ಇರೋದು ಪವನ್. ಹಾಗಾದರೆ ಈ ಪವನ್ಗೂ ದರ್ಶನ್ಗೂ ಏನು ಸಂಬಂಧ ಅಂತ. ದರ್ಶನ್ಗೆ ಈತನೇ ಅತ್ಯಾಪ್ತ ವ್ಯಕ್ತಿ, ಜೊತೆಗೆ ದರ್ಶನ್ ಮನೆಯಲ್ಲಿಯೇ ಇರ್ತಾ ಇದ್ದಂತೆ ಯಾವಾಗಲೂ ಕೂಡ ಈ ಆರೋಪಿ. ಪವನ್ಗೂ ಮತ್ತು ಈ ದರ್ಶನ್ಗೂ ತುಂಬ ಕ್ಲೋಸ್ ಆಗಿರ್ತಕ್ಕಂಥ ಸಂಬಂಧ ಮತ್ತು ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೆದಿತ್ತು. ಹಾಗಾಗಿ ಈ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರಿಗೂ ಕ್ಲೋಸ್ ಇದ್ದಂಥ ಪವನ್ನೇ ಇದರಲ್ಲಿ ಕಿಂಗ್ ಪಿನ್ ಈ ಕೊಲೆಯನ್ನು ಮಾಡೋದಕ್ಕೆ. ರೇಣುಕಾ ಸ್ವಾಮಿ ವಿಚಾರ ಬಂದಾಗ ಮೊದಲು ಕಿಡ್ನಾಪ್ ಐಡಿಯಾ ಕೊಟ್ಟಿದ್ದೇ ಈ ಪವನ್ ಅಂತೆ. ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಬುದ್ಧಿ ಹೇಳೋಣ, ಆತನ ಮೇಲೆ ಸರಿಯಾಗಿ ಪಾಠವನ್ನು ಕಲಿಸೋಣ ಅಂತ ಹೇಳಿದ್ದಾನೆ. ಆದರೆ ದರ್ಶನ್ ಒಂದು ಕ್ಷಣ ಆರಕ್ಷಣ ನಾವು ಯೋಚನೆ ಮಾಡಬೇಕಾಗಿತ್ತು ಅನಿಸ್ಬಿಡುತ್ತೆ ಇಲ್ಲಿ. ಯಾಕೆಂದರೆ ಒಬ್ಬ ಅಭಿಮಾನಿ ಆತ ಹೇಳ್ತಾ ಇರೋದು ಬೇರೆ ಏನೂ ಅಲ್ಲ, ನಾನು ನನ್ನ ಸ್ವಂತ ಹೆಂಡತಿಯ ಜೊತೆಗೆ ಜೀವನ ಮಾಡಬೇಕು ಸುಖವಾಗಿ ಅಂತ ಆತ ಸಲಹೆಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಒಂದಿಷ್ಟು ಕೆಟ್ಟ ಮೆಸೇಜಸ್ಗಳನ್ನು ಕೂಡ ತನ್ನ ಇನ್ನೊಬ್ಬ ಗೆಳತಿಗೆ ಹಾಕಿರ್ಬೋದು ಅಂತ ಯೋಚನೆ ಮಾಡ್ಬೋದಾಗಿತ್ತು ದರ್ಶನ್. ಆದರೆ ದರ್ಶನ್ ಈ ವಿಚಾರದಲ್ಲಾಗಿ ಯೋಚನೆ ಮಾಡಿಲ್ಲ. ಈ ಒಂದು ರೇಣುಕಾ ಸ್ವಾಮಿ ವಿಚಾರ ಬಂದಾಗ ಆತನ ಕಿಡ್ನಾಪ್ ಐಡಿಯಾವನ್ನು ಅಕ್ಸೆಪ್ಟ್ ಮಾಡಿದ್ದಾರೆ, ಜೊತೆಗೆ ಶೆಡ್ಗೆ ಕರೆತಂದಿದ್ದಾರೆ. ಅದಾದಮೇಲೆ ಎಲ್ಲರೂ ಸೇರಿ ಹಲ್ಲೆ ಮಾಡಿರೋದು. ಜೊತೆಗೆ ಇನ್ನೊಂದು ಆಘಾತಕಾರಿಯಾದಂಥ ಸುದ್ದಿ ಅಂದರೆ ಪವಿತ್ರಗೌಡ ಪೋಸ್ಟ್ಗೆ ಕೆಡದಾಗಿ ಕಮೆಂಟ್ ಮಾಡಿದ್ನಲ್ಲ ಈ ರೇಣುಕಾ ಸ್ವಾಮಿ, ಆತನನ್ನು ಇದೇ ಜೂನ್ 8 ದರ್ಶನ್ ರವರು RR ನಗರದ ಮನೆ ಬಳಿ ಇರೋ ಶೆಡ್ನಲ್ಲಿ ಕೂಡ ಹಾಕಲಾಯಿತು. ಜೊತೆಗೆ ಆ ಕೂಡ ಹಾಕಿದ ಸಮಯದಲ್ಲಿ ಪವಿತ್ರಗೌಡ ಅವರು ಕೂಡ ಆ ಸಂದರ್ಭದಲ್ಲಿ ಇದ್ರಂತೆ. ಆ ಹೊಡೆಯುವ ಸಂದರ್ಭದಲ್ಲಿ ಆತನ ಮರ್ಮಾಂಗಗಳಿಗೂ ಕೂಡ ತಳಿಸಿದ್ದಾರೆ, ಕೈಗಳಿಗೆ ರಾಡ್ಗಳಿಂದ ಹೊಡೆದಿದ್ದಾರೆ. ಕೆಟ್ಟದಾಗಿ 10ಕ್ಕೂ ಹೆಚ್ಚು ಮಂದಿ ಸೇರಿಕೊಂಡು ಆತನಿಗೆ ಹೊಡೆದಿರೋದು, ಜೊತೆಗೆ ಹೊಡೆದ ಸ್ಪಾಟ್ ಇದೆಯಲ್ಲ ಆ ಸ್ಪಾಟಲ್ಲೇ ಆತ ಸಾವಿಗೀಡಾಗಿರೋದು. ಆಗ
ಗಿರಿನಗರದ ಹುಡುಗರಿಗೆ ದರ್ಶನ್ ರವರು ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ. ಒಂದು 10 ಹೆಚ್ಚು ಜನರು ಹುಡುಗರನ್ನು ಬೇರೆಯವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಈ ರೇಣುಕಾ ಸ್ವಾಮಿಯ ಬಾಡಿಯನ್ನು ಕಾಮಾಕ್ಷಿಪಾಳ್ಯ ಮೋರಿಯಲ್ಲಿ ಎಸೆಯೋ ಪ್ಲಾನ್ ಆಗಲೇ ಸಿಕ್ಕಿರೋದು. ಆದರೆ ಇನ್ನೊಂದು ವಿಷಯ ಅಂದರೆ ಈ ಪವಿತ್ರ ಗೌಡ ಅವರು ಆತನಿಗೆ ಹೊಡೆಯೋ ಸಂದರ್ಭದಲ್ಲೂ ಇದ್ರಂತೆ. ಜೊತೆಗೆ ಇನ್ನೂ ಹೊಡಿ ಹೆಚ್ಚು ಹೊಡಿ ಆತನಿಗೆ ಅಂತ ಹೇಳಿ ಕೆಡ್ದಾಗಿ ಬೈತಾ ಸಿಟ್ಟಿಗೆ ಹೇಳ್ತಾ ಆತನನ್ನು ಪ್ರೇರೇಪಿಸಲಿಕ್ಕೆ, ಆತನಿಗೆ ಹೊಡಿಲಿಕ್ಕೆ ಪ್ರೇರೇಪಿಸಿದ್ದು ಇದೇ ಪವಿತ್ರ ಗೌಡ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು. ಒಬ್ಬ ಅಭಿಮಾನಿಗೆ, ದರ್ಶನ್ ಅವರ ಅಭಿಮಾನಿಗೆ ಈ ರೀತಿಯಾದಂಥ ಸಣ್ಣ ಒಂದು ತಪ್ಪನ್ನು ಮಾಡ್ದ ಅಂತೇಳಿ ಈ ರೀತಿಯ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದ್ದಿದೆಯಲ್ಲ, ಅದು ದೊಡ್ಡ ದುರ್ದೈವ, ವಿಪರ್ಯಾಸ, ಒಂದು ದೊಡ್ಡ ದುರಂತವೇ ಸರಿ. ಸದ್ಯ ಈಗ ಆತನ ಸುಮ್ಮನಹಳ್ಳಿಯಲ್ಲಿ ಈ ಘಟನೆ ಶವಪತಿಯಾದ ನಂತರ ಮೃತದೇಹ ಸಿಕ್ಕಾಗ ಆತನನ್ನು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಇದು ಕೊಲೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಪತ್ತೆಯಾಗುತ್ತೆ, ಯಾರೋ ಕೊಲೆ ಮಾಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮೊಬೈಲ್ ಪರಿಶೀಲನೆ ಮಾಡಿದಾಗ ಇನ್ನೊಂದು ಅಚ್ಚರಿಯ ವಿಷಯ ಬೆಳಕಿಗೆ ಬಂದಿರೋದು. ಇದು RR ನಗರದ ದರ್ಶನ್ ಮನೆಯನ್ನು ತೋರಿಸುತ್ತೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಅದಾದ ನಂತರ ದರ್ಶನ್ ಹೋಗಿರ್ತಾರೆ. ಮೈಸೂರಿನಿಂದಲೇ ಅರೆಸ್ಟ್ ಮಾಡಿ ಕರೆತರ್ತಾರೆ. ಯಾವಾಗ RR ನಗರದ ಟವರ್ ಲೊಕೇಶನ್ ಗೊತ್ತಾಗುತ್ತಲ್ಲ, ಅದಾದ ನಂತರವೇ ಇನ್ನಷ್ಟು ವಿಚಾರಣೆಯನ್ನು, ಈ ಆರೋಪಿಗಳ ವಿಚಾರಣೆಯನ್ನು ಹೆಚ್ಚಾಗಿ ಮಾಡಿರೋದು, ತೀವ್ರತರವಾಗಿ ಮಾಡಿರೋದು. ಆರಂಭದಲ್ಲಿ ಈ ಒಂದು 4 ಜನ ಆರೋಪಿಗಳು ಇದು ಹಣಕಾಸಿನ ವಿಚಾರಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಯಾವಾಗ ಪೊಲೀಸ್ ಭಾಷೆಯಲ್ಲೇ ಕೇಳ್ತಾರಲ್ಲ, ಆ ಟವರ್ ಲಿಂಕ್ ಆಗಿದ್ದಕ್ಕೂ, ಜೊತೆಗೂ ಈ ಮೃತದೇಹವನ್ನು ಈ ಸುಮ್ಮನಹಳ್ಳಿಯಲ್ಲಿ ಎಸೆದೋಗಿದ್ದಕ್ಕೂ, ಜೊತೆಗೂ ದರ್ಶನ್ಗೂ ಇದಕ್ಕೇನಾದರೂ ಲಿಂಕ್ ಇದೆಯಾ ಅಂತ ಹೇಳಿ ಹೆಚ್ಚಿನ ವಿಚಾರಣೆಯನ್ನು ನಡೆಸಿ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸಿದಾಗ ಗೊತ್ತಾಗುತ್ತೆ, ಆಗ ಈತನ ಕೊಲೆಯ ಹಿಂದೆ ದರ್ಶನ್ರವರ ಕೈವಾಡವೂ ಇದೆ. ಈತ ಕೆಡದಾಗಿ ಮೆಸೇಜ್ ಮಾಡಿದ್ದ ಪವಿತ್ರ ಗೌಡ ಅವರಿಗೆ, ಪವಿತ್ರ ಗೌಡ ಅವರು ದರ್ಶನ್ರವರು ಗೆಳತಿಯರು, ಒಂದಿಷ್ಟು ಸಂಬಂಧಗಳಿದೆ, ಪ್ರೀತಿ ಪ್ರೇಮಾದಿ ಇತ್ಯಾದಿ. ಆದರೆ ಈ ಒಂದು ಚಿಕ್ಕ ಕಾರಣಕ್ಕೆ ಆತನ ಮೇಲೆ ಈ ರೀತಿಯಾದಂಥ ಕೊಲೆ ಮಾಡುವ ಹಂತಕ್ಕೆ ಒಬ್ಬ ಸ್ಟಾರ್ ನಟ, ಅಭಿಮಾನಿಗಳು ಒಬ್ಬ ಮಾರಲಾಗಿರಬೇಕಾದಂಥ ನಟ, ಮಾದರಿಯಾಗಿರಬೇಕಾಗಿದ್ದಂಥ ನಟ ಈ ರೀತಿಯಾದಂಥ ನಿರ್ಧಾರವನ್ನೇ ತೆಗೆದುಕೊಂಡು ಬಿಟ್ರಲ್ಲ ಅಂತ. ಇನ್ನೂ ಆ ಆರೋಪಿಗಳು ಬಾಯಿ ಬಿಡ್ತಾ ಇರೋ ವೇಳೆಯ ಕೆಲವೊಂದಿಷ್ಟು ಅಂಶಗಳನ್ನು ಅವರು ಹೊರಹಾಕ್ತಿದ್ದಾರೆ. ದರ್ಶನ್ರವರು ಆ ಸಂದರ್ಭದಲ್ಲಿದ್ದರು, ಅವರು ಕೂಡ ಹಲ್ಲೆಯನ್ನು ನಡೆಸಿದ್ರು. ಪವಿತ್ರ ಗೌಡ ಅವರು ಕೂಡ ಹೆಚ್ಚಾಗಿ ಹೊಡಿ ಹೊಡಿ ಅಂತ ತಮ್ಮ ಕೋಪವನ್ನು ಹೊರಹಾಕ್ತಾ ಇದ್ರು ಅಂತ. ಆದರೆ ಈಗ ಎಲ್ಲರೂ ಕೂಡ ಒಂದು ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇರೋದೇನು ಅಂದರೆ, ಈತ, ಈ ರೇಣುಕಸ್ವಾಮಿ ಎಂಬಾತ, ದರ್ಶನ್ರವರ ಅಪ್ಪಟ ಅಭಿಮಾನಿ, ಸಿಕ್ಕಾಪಟ್ಟೆ ಕ್ರೇಜ್ ಹೊಂದಿದ್ದಂಥ ಅಭಿಮಾನಿ, ಪ್ರಾಣವನ್ನು ಕೂಡ ದರ್ಶನ್ರವ್ರಿಗೆ ನೀಡ್ತಾ ಇದ್ದಂಥ ಅಭಿಮಾನಿ, ಇಂಥ ಒಬ್ಬ ಅಮಾಯಕ ಅಭಿಮಾನಿಯ ಮೇಲೆ ಒಬ್ಬ ನಟ ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗ್ಬಿಟ್ರಲ್ಲ ಅನ್ನೋ ಒಂದು ಆಕ್ರೋಶದ ಮಾತುಗಳು ಈಗ ಸಾಮಾಜಿಕ ವಲಯದಲ್ಲಿ ಕೇಳಬರ್ತಾ ಇರೋದು. ಒಟ್ಟಾರೆಯಾಗಿ ಈಗ ಪ್ರಮುಖ ಆರೋಪಿಗಳ ಹೆಸರುಗಳು ಕೂಡ ಕೇಳಬರ್ತಾ ಇದೆ, ದರ್ಶನ್ ಆಪ್ತ ಪವನ್ ಅಂತಲೇ. ಜೊತೆಗೆ ಈಗ ಹೆಚ್ಚಿನ ವಿಚಾರಣೆಗೂ ಕೂಡ ಈಗ ಪವಿತ್ರ ಗೌಡ ಅವ್ರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ದರ್ಶನ್ರವರು ಕೂಡ ಇಡೀ ಟೀಮ್ ಈಗ ಪೊಲೀಸ್ ಕಸ್ಟಡಿಯಲ್ಲಿರೋದು, ಹಾಗಾಗಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರೋದು, ಏನೆಲ್ಲ ಕಾರಣಗಳಿದೆ, ಆತನ ಅಶ್ಲೀಲ ಮೆಸೇಜಸ್ಗಳ ವಿವರಗಳನ್ನು ಕೂಡ ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಸರಣಿ ಆರೋಪಗಳು, ವಿವಾದಗಳು ಬೆನ್ನ ಹತ್ತಿದ ಹಾಗೆ ದರ್ಶನ್ರವರಿಗೆ ಕಾಡ್ತಾ ಇರೋದು. ಈ ಪ್ರಕರಣದಲ್ಲಿ ಅವರು ಜಾಮೀನು ಸಿಗೋದು ತುಂಬ ಕಷ್ಟ ಎನ್ನಲಾಗ್ತಾ ಇದೆ. ನೋಡೋಣ, ಒಬ್ಬ ಸ್ಟಾರ್ ನಟನಿಗೆ ಕಾನೂನಿನ ಕುಣುಕಿ ಎಷ್ಟು ಕಷ್ಟವಾಗುತ್ತೆ, ಇದರಿಂದ ಅವರು ಹೊರಗೆ ಬರೋದು ಎಷ್ಟು ಕಷ್ಟವಾಗುತ್ತೆ, ಏನೆಲ್ಲ ಶಿಕ್ಷೆಯಿಂದ ಅವರು ಕಂಬಿ ಎಣಿಸ್ಬೇಕಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.